अध्ययन साहित्य मुखातर नम समाज प्रगति के श्रम डॉक्टर बाबा साहेब अंबेडकर मार्गदल्ली नडेद साहित्य रत्न अण्णाभाव साठे केंद्र सरकार भारत रत्न प्रशस्तियन्नु ना मनवी मे वे बेग नीडदे देशाद्यंत उग्र होराटवन्नु नम संघटने मुखातर सरकार के ना एच्चरिकेयन्नु कोड्ता इद्देवे अदरंते डॉक्टर बाबा साहेब अंबेडकर ಮನೆಯದ ರಾಜಗೃಹದ ಮೇಲೆ ಹಲ್ಲೆ ಮಾಡಿದಂತ ಕಿಡಿಗೇಡಿಗಳನ್ನು ಬಂಧಿಸಿ ಅವರನ್ನ ಈ ದೇಶದಿಂದ ಗಡಿಪಾರು ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಅದು ಅಲ್ಲದೆ ಈ ಯಡಿಯೂರಪ್ಪನವರ ಸರ್ಕಾರ ಈ ರೈತ ವಿರೋಧಿ ಧೋರಣೆಗಳನ್ನು ತೋರ್ತಾ ರೈತರ ಜಮೀನುಗಳನ್ನು ಕಸ್ಕೊಂಡು ಕಾರ್ಪೊರೇಟ್ ಜಗತ್ತಿನ ಜನರಿಗೆ ಮಾರುವಂತ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಈ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಯನ್ನು ಕೊನೆಗೊಳಿಸಬೇಕು, ಅದು ಹಿಂಪಡಿಬೇಕು ಅಂತ ಹೇಳಿ ನಾವು ಯಡಿಯೂರಪ್ಪನವರ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ. ಜಿತೇಂದ್ರ ಕಾಂಬಳಿ, ರಾಜ್ಯ ಸಂಘಟನಾ ಸಂಚಾಲಕರು, ಬೆಲೆ ಸಂಘರ್ಷ ಸಮಿತಿ ಅಂಬೇಡ್ಕರ್. ಎಲ್ಲ ಯುವಕ ತರುಣರು ಸೇರಿ ಕಿಶಿಂದ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನು ಕೊಡ್ಲಕ್ಕೆ ಇಲ್ಲಿ ಡಿಸಿ ಆಫೀಸ್ಗೆ ಬಂದಿದ್ದೇವೆ ರೀ. ಆ ಕಾರಣಕ್ಕಾಗಿ ಇವತ್ತು ಭಾರತ ರತ್ನ ಅಣ್ಣಾಭಾವ್ ಸಾಠೆ ಅವರು ಆಗಸ್ಟ್ 1ನೇ ತಾರೀಕಿಗೆ 100 ವರ್ಷ ಆಕ್ಕದ. ಒಂದು ವೇಳೆ ಈ ಸರ್ಕಾರ ಈ ಭಾರತ ರತ್ನಕ್ಕೆ ಗಮನ ಕೊಡ್ಲಿಲ್ಲಪ್ಪ ಅಂದ್ರೆ ಉಗ್ರವಾದ ಹೋರಾಟ ಬಿಜಾಪುರ ಜಿಲ್ಲಾ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಒಳಗೆ ಉಗ್ರ ಹೋರಾಟವನ್ನು ಮಾಡುವಂತ ಈ ಸ್ಥಿತಿ ತರಲಾಕ ಅವಕಾಶ ಕೊಡಬೇಡ್ರಿ. ಅದಕ್ಕಾಗಿ ನಾವು ಈ ಸರ್ಕಾರಕ್ಕೆ ನಮ್ಮ ಕಳಕಳಿ ವಿನಂತಿ ಅದ ಹಾಗೂ ಮನವಿ ಅದ. ಏನು ನಾಳೆ ಬರತಕ್ಕಂಥ 1 ಆಗಸ್ಟಿಗೆ ಅವ್ರಿಗೆ ಭಾರತ ರತ್ನ ಪುರಸ್ಕಾರ ಕೊಡಬೇಕಂತಂದು ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ ಹಾಗೂ ಸರ್ಕಾರದವರು ಈ ಒತ್ತಾಯಕ್ಕೆ ಸ್ವೀಕರಿಸಬೇಕಂತ ಹೇಳಿ ನಾನು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾರದ ಜಿಲ್ಲಾ ಸಂಚಾಲಕ ಸೋಮನಾಥ್ ರಣದೇವಿ.